ವಿದ್ಯಾರ್ಥಿ ವಿದ್ಯಾರ್ಥಿನಿ, ನನಗೆ ಒಂದು ಮೊದಲೇದು ಇದು ಇದು ಇಟ್ಸ್ ಬೀನ್ ಫಸ್ಟ್ ಟೈಮ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಾಪಲ್ ಹಾಕಿದ್ದಾರೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು, ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ, ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮನ್ನು ತುಂಬಿಸ್ಲಿಕ್ಕೆ ಎಷ್ಟೋ ಜನ ಏನಾದರೂ ಪ್ರಾಬ್ಲಮ್ಸ್ ಆಯಿತು. ನಮಗೆ ಸಿಗುವಂಥ ನಮ್ಮ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನು ಬಂದಿರತಕ್ಕಂಥ ಒಂದು ಫೇಸ್, ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮನ್ನು ಫಿಲ್ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ, ಈಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್. ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡ್ಬೋದು. ಆ ಥರ ಒಂದು ಸ್ಟೆಪ್ಪಿಂಗ್ ಸ್ಟೋನನ್ನು ಅರುಣ ಮುಕ್ತಾ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಚಂದನ್ ಶೆಟ್ಟಿ. ಅವರ ಡೆಡಿಕೇಷನ್ನು, ಅವರ ವರ್ಕು, ವರ್ಕ್ ಮಾಡಿದ್ದೀನಿ 15 ದಿನ. ಹಿಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾಡಿನರಿ. ದಟ್ಸ್ ಚಂದನ್ ಶೆಟ್ಟಿ. ಸೊ ಚಂದನ್ ಶೆಟ್ಟಿ ಒಂದು ಒಂದು ಪ್ಲೇಸ್ ಸಿಕ್ತು, ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ. 1-4 ನೀವು ತೊಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬಿಸಿ, ವರ್ಷಕ್ಕೆ 2 ಮೂವಿ. ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ, ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನು ಕರಿತೀವಿ. ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು. ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ. ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿನಿ. This visiting card will take Chandan Shetty in a long way. ಇನ್ನು 10-15 ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸೋಲೋ ಹೀರೋ ಆಗಿರ್ಬೋದು, ಅದು ಅವರಿಗೆ ಇದಾಗುತ್ತೆ. ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ತೊಗೊಂಡ್ರ, ಓ ಟಿ ಟಿ ತೊಗೊಂಡ್ರ ಅಂದರೆ ಇಲ್ಲ, ಸೇಮ್ ಅರವಿಂದ್ ಹೇಳಿದ ಮಾತನ್ನೇ ಹೇಳಿದ್ರು. ಬಟ್ ಈಗ ನಿಮ್ಗೊಂದು ವಿಷಯ ಕೊಡ್ತಾ ಇದ್ದೀನಿ, ಬಿಸ್ನೆಸ್ ಥಿಂಗ್. The OTT ಮತ್ತು TV ಸೇಲ್ ಇಸ್ ಲಿಂಕ್ಡ್ ಟು ಥಿಯೇಟರ್. ದಟ್ ಈಸ್ ದ ರೂಲ್. ಆಲ್ ದ TV ಹೆಡ್ಸ್, ಕರ್ನಾಟಕದ TV ಹೆಡ್ಸ್ ಆಗಿರ್ಬೋದು, ಆಲ್ ಇಂಡಿಯಾ TV ಹೆಡ್ಸ್ ಏನು ಡಿಸಿಷನ್ ತಗೊಂಡಿದ್ದಾರೆ ಈಗ ಅಂದರೆ, ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು OTT ದುಡ್ಡನ್ನು ಕೊಡ್ತೇವೆ. ಮುಂಚೆ ನೀವು ಬರೇ ಕೇವಲ OTTಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ. ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದರೆ ಅದಾಗೋದಿಲ್ಲ ಅಂಥೇಳಿ 2024ರಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ TVಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್. ಇದನ್ನು ಇದನ್ನು ನೀವು ಮನದಟ್ಟು ಮಾಡ್ಕೋಬೇಕು. ಪ್ರತಿಯೊಂದು ನಿರ್ಮಾಪಕ, ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ರು, ಪ್ರತಿಯೊಂದು ಡೈರೆಕ್ಟ್ರುವೆ ನನಗೆ ಸ್ಯಾಟಲೈಟ್ ಇಂದ ದುಡ್ಡು ಬಂದ್ಬಿಡುತ್ತೆ, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ, ಅದನ್ನು ಫಸ್ಟು ತೆಗಿಬೇಕು. ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟ್ರಿಂದ ಆಗಬೇಕು. ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್. ಅನೇಕ ಬಾರಿ ಸ್ಯಾಟಲೈಟನ್ನು ಸ್ಯಾಟಲೈಟ್ ಬರೋ ದುಡ್ಡನ್ನು ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ, ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ. ಥಿಯೇಟರ್ ಕಲೆಕ್ಷನ್ಗೆ ಇದು 2024ರಲ್ಲಿ ದೊಡ್ಡ ದೊಡ್ಡ ಚಾನಲಿನ ಮರ್ಜರ್ಸ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು. ಸತತವಾಗಿ 1.5 ವರ್ಷದಿಂದ ಜೀ ಆಗಿರ್ಬೋದು, ಹಾಟ್ಸ್ಟಾರ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ಯಾವುದೇ ಚಿತ್ರಗಳನ್ನು ಯಾಕೆ ತೊಗೊಳ್ತಾ ಇಲ್ಲ ಅಂದರೆ ಅವ್ರದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗಬೇಕು. ಇಲ್ಲ ಅಂದರೆ ಕೇವಲ ಸ್ಯಾಟಲೈಟಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತೊಗೊಂಡು ಥಿಯೇಟ್ರಲ್ಲಿ ಫ್ಲಾಪ್ ಆದರೆ TVಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಸೊ ಥಿಯೇಟ್ರಲ್ಲಿ ಬಂದ್ರೇ ಇನ್ಮೇಲಿಂದ OTTಗೆ ಬರುತ್ತೆ, ಥಿಯೇಟ್ರಲ್ಲಿ ಹಿಟ್ ಆದರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನು ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು. ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಹೀಗಿರಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನು ಅರುಣ ಮುಕ್ತ ಅವರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಥಿಯೇಟ್ರಿಗೆ ಹೆಚ್ಚು ಕರ್ನಾಟಕದ 32 ಜಿಲ್ಲೆಗಳಲ್ಲಿ ಥಿಯೇಟ್ರ್ಗಳನ್ನು ಹುಡುಕಿ ಕಾಲೇಜ್ ಸ್ಟಾರ್ಟ್ ಆಗಿರಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಹೇಗೆ ಬಿಡುಗಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ ಮುಕ್ತ ಅವರಿಗೆ ನನ್ನ ಅಭಿನಂದನೆಗಳು. ನೀವು ಥಿಯೇಟರ್ ಲಿಸ್ಟನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡದೇನೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ. ಯಾವ ಕಾಲೇಜ್ ಇದೆ, ಎಲ್ಲಿ ಕಾಲೇಜ್ ಓಪನ್ ಇದೆ, ಕಾಲೇಜ್ ಮಣಿಪಾಲ್, ಮಣಿಪಾಲ್ನಲ್ಲಿ
ಉಡುಪಿಯಲ್ಲಿ, ಮಂಗಳೂರಲ್ಲಿ, ಎಲ್ಲಿ ಕನ್ನಡ ಪಿಕ್ಚರ್ನ ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು, ಒಂದೊಂದೇ ಡಾಕ್ಟರ್ಗಳಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಬೆಳಗಾಂ ಅಂತ ಊರು, ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ. ಸೊ ಥಿಯೇಟ್ರಲ್ಲಿ ಬಂದ್ರೇ ನಿಮ್ಮ ಪಿಕ್ಚರು ಕಾಸಿನ ಕಜ್ಜಾಯ, ಸ್ಯಾಟಲೈಟ್ ಸಿಗೋದು, ಓ ಟಿ ಟಿ ಸಿಗೋದು. ಇದು ಇವತ್ತಿನ ನನ್ನ ಒಂದು ಇದು. ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷಕ ನಟರನ್ನ ಪ್ರತಿ ಸಲ ನಮ್ಮನ್ನ ಹೆಸರು ಬರೆದು, ಈ ಪಿಕ್ಚರಿಂದ ನಮಗೂ ಒಂದು ಎರಡು ಮೂರು ಅವಕಾಶ ಸಿಕ್ಕಿದೆ, ಅದೇ ಥರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ. ಥ್ಯಾಂಕ್ಸ್ ಟು ಅರುಣ ಮುಕ್ತ ಫಾರ್ ಏನೋ ನಮ್ಮನ್ನ ಬಿಸಿ ಕಲಾವಿದರಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಅದು ಹಾಗೆ ಆಗಿದೆ. ಸೊ ಇವರ ಒಂದು ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬಿಸಿ ಕಲಾವಿದ್ರೆ ಆಗುತ್ತೆ ಒಂದು ಹಾದಿಯಲ್ಲಿದ್ದೀವಿ. ಹೊಸ ಪೊಲೀಸ್ ಇದು ಅಫಿಷಿಯಲ್ ಆಗಿದೆ. ಇದು ಐ ಆಮ್ ಆನ್ ರೆಕಾರ್ಡ್, ಇದು ಐ ಆಮ್ ಆನ್ ರೆಕಾರ್ಡ್. ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್. The top business houses across India, all the satellite channels have made it an association or association ಮಾಡ್ಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟ್ ಇಂದ. ಇಟ್ ಇಸ್ ಲಿಂಕ್ಡ್ ಟು ಥಿಯೇಟರ್ ಕಲೆಕ್ಷನ್. ಅದು ಹೇಗೆ ಅಂದ್ರೆ, ಒಂದು 100 ರೂಪಾಯಿ ಪಿಕ್ಚರ್ ಅನ್ನ ತಗೊಂಡಿದ್ರೆ ಸ್ಯಾಟಲೈಟ್ 25 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಸ್ಯಾಟಲೈಟ್ ಟಿವಿ ಥಿಯೇಟರ್ ಕಲೆಕ್ಷನ್ 50 ಡೇಸ್ ಆದ್ರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ, ಆಗಿಲ್ಲ ಅಂದ್ರೆ 25 ರೂಪಾಯಿಗೆ ನಿಲ್ಲಿಸ್ತಾರೆ. ಇದು ಒಂದು ಅಗ್ರಿಮೆಂಟ್ ಫಾರ್ಮುಲಾ ಇದೆ. ಐ ಕ್ಯಾನ್ ಗಿವ್ ಇನ್ ಮೋರ್ ಡೀಟೇಲ್ ಹೇಗೆ ದೊಡ್ಡ ದೊಡ್ಡ ಓ ಟಿ ಟಿಗಳು, ದೊಡ್ಡ ದೊಡ್ಡ ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ರು. ಇದು ನಮಗೆ ಒಂದು ಪಾಠ. ಇದೆಲ್ಲ ಫಿಲ್ಮ್ ಚೇಂಬರ್ ಅವ್ರು ಬಂದು ನಿಮ್ಗೆ ಹೇಳಬೇಕಾಗಿತ್ತು. ಆದ್ರೆ ಫಿಲ್ಮ್ ಚೇಂಬರ್ ಸಿ, ಅದು ಅಗ್ರಿಮೆಂಟ್ ಸ್ಟೇಟ್ಮೆಂಟ್ ಅಂತಲ್ಲ, ಬಿಸ್ನೆಸ್ ರೂಲ್ಸ್ ಅನ್ನ. ಅದು ನಾನು ಇದನ್ನೇನೋ ಒಂದು ಸೆನ್ಸೇಷನಲೈಸ್ ಮಾಡ್ಬೇಕು ಅನ್ನೋದಲ್ಲ. ಸ್ಟಾರ್ ಎ ಗ್ರೇಡ್ ಸ್ಟಾರ್ ಪಿಕ್ಚರ್ಗೆ ಅನ್ವಯಿಸೋದು ಇದು ಮೊದಲನೇದಾಗಿ. ಓಕೆ, ಸಾರಿ, ಟೆಕ್ನಿಕಲಿ ಗೊತ್ತಿರುತ್ತೆ. ಅಲ್ಲ, ಆತರಲ್ಲ, ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ಸು ಇದೆ ಈಗ ನೀವು ಏನು ಇದು ತಗೊಂಡಿದ್ದಾರೆ. ಯಾಕೆಂದ್ರೆ 300 ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಅದರಲ್ಲಿ 275 ಫಿಲ್ಮ್ಸು ಕಲೆಕ್ಷನ್ ಆಗಿರಲ್ಲ. ಥಿಯೇಟ್ರಲ್ಲಿ 25 ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು 1000 ಕ್ರೋರ್ಸ್ ಮಾಡುತ್ತೆ, 700 ಕ್ರೋರ್ಸ್ ಮಾಡುತ್ತೆ. ಬಟ್ ಆ 275 ಚಿತ್ರಗಳ ಗತಿ ಏನು ಆವಾಗ? ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತಗೊಳ್ಳಲ್ಲ, ಈ ಕಡೆಗೆ ಬೇರೆ ಯಾವ ಥರದಲ್ಲೂ ಅವಕಾಶ ಇರಲ್ಲ. ಅಂದರೆ ನಾ ಇದು ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೇ ಬಂದಿರೋದು. ನೀವೇನೇ ರೂಲ್ ಮಾಡಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ. ಸಂಬಂಧಪಟ್ಟಿಲ್ಲ ಈ ಒಂದು ಇದಕ್ಕೆ, ಆದರೂ ಅವ್ರು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಿದ್ದೀನಿ. ನಾನು ಯಾವುದೋ ಒಂದು ಟಿ ವಿ ಸಂವಾದ ಕೂತಿಲ್ಲ, ಮಾರ್ಕೆಟಿನ ಇನ್ಸೈಟನ್ನು ನಾವು ಅರುಣ್ ಪ್ರತಿ ಸಲ ಯಾವುದಾದ್ರು ಬಾಂಬೆ ಇಂಟರ್ಮೀಡಿಯೇಟ್ರಿಗೆ ಫೋನ್ ಮಾಡಿ, ಝೀಗ್ ಆಗಿರ್ಬೋದು, ಯಾವುದಾದ್ರೂ ಚಾನಲ್ಗಾಗಿರ್ಬೋದು, ಕಲರ್ಸ್ಗಾಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು, ನಾನೇ ಅರುಣ್ ಇಸ್ ದಿ ಕ್ಯಾಪ್ಟನ್, ನಾವು ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ, ಇವ್ರು ಮೀಟ್ ಮಾಡಿ, ಇವ್ರು ಮೀಟ್ ಮಾಡಿ ಅಂತೇಳಿ. ಸೊ ಬಿಸ್ನೆಸ್ ಹೆಡ್ಸ್ ಎಲ್ಲರೂ ಏನು ಸಿ ಇಒಗಳಿದ್ದಾರೆ, ಇದು ಎಸ್ಪೆಷಲಿ ಎ ಗ್ರೇಟ್ ಸಿನಿಮಾಗಳಾಗಿರ್ತಕ್ಕಂಥ ಫೇಲಿಯರಿನ ಒಂದು ಈಕ್ವಲೆಂಟ್ ಆಗಿ ಇನ್ವೆಸ್ಟ್ಲಿ ಪ್ರಪೋರ್ಷನೇಟ್ ಇನ್ಕಮ್ಗೆ ನಾವು ಕೊಡಬೇಕು. ದೇರ್ ಇಸ್ ನೋ ಫಿಕ್ಸಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್. 100 ಕೋಟಿ ಹಿಂದಿ ಪಿಕ್ಚರ್ಗೆ ಸ್ಯಾಟಲೈಟ್ ಅವ್ರು ತಗೊಂಡ್ರು ಅನ್ನೋ ನ್ಯೂಸು ಸುಳ್ಳು. ಈ ಸ್ಯಾಟಲೈಟು 5 ಕೋಟಿ ಕೊಟ್ಟು ತಗೊಂಡ್ರು ಅನ್ನೋದು ಇನ್ಮೇಲಿಂದ ಸುಳ್ಳು, 2024 ಸುಳ್ಳು. ಇದು ಕರೆಕ್ಟೆಡ್ ಟು ಫಿಲ್ಮ್ ನಿಮ್ಮ ಥಿಯೇಟರ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಿ ವಿ ಆರ್, ಐಎನ್ಆಕ್ಸು, ಮಲ್ಟಿಪ್ಲೆಕ್ಸಿನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ ಓ ಟಿ ಟಿ ಅನ್ನ ಕರೆಕ್ಟ್ ಆಗುತ್ತೆ. ಇದು ಇನ್ನೊಂದು ಚರ್ಚೆ ಇದೆ. ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಮಾಡಿರ್ತಕ್ಕಂಥ 140 ಚಿತ್ರ ಬಗ್ಗೆ ಇದು ನನ್ನ ಪ್ರಕಾರ ಇದು April 1, 2024 ಆಗಿದೆ. ಬಟ್ ಇದು ಜನವರಿಯಲ್ಲಿ ಆಗಿತ್ತು. ಯಾವಾಗ ಸೋನಿ ಮತ್ತೆ ಝೀ ಅವರ ಮರ್ಜರ್ ಸ್ಟಾಲ್ ಆಯ್ತಲ್ಲ, ದ ಡಿಸ್ಕಷನ್ ಅಕ್ರಾಸ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಇದೇ ಇದೇ ಸಬ್ಜೆಕ್ಟ್. ಇದು ನೀವು ಯಾವುದೇ ಒಂದು ಫಿಲ್ಮ್ ಬಿಸ್ನೆಸ್ ಡಿಸ್ಕಷನ್ ಹೋಗಿ, ಮರ್ಜರು ಮತ್ತು ಈ ಸ್ಯಾಟಲೈಟಿನ ಡಿಸ್ಕಷನ್ ಆಗ್ತಾ ಇತ್ತು. ಅದು ಇವತ್ತು ನಾನು ಇಟ್ಸ್ ನಾಟ್ ಅನ್ ಒಕೇಶನ್ ಟು ಸ್ಪೀಕ್ ಆನ್ ದ್ಯಾಟ್, ಇಟ್ಸ್ ಬಿಸ್ನೆಸ್ ಒಕೇಶನ್. ಇವತ್ತು ನನ್ನ ಒಂದು ಏನು ಅಂದರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎ ಗ್ರೇಡ್ ಸ್ಟಾರ್ ಆದಮೇಲೆ ಅದು ಸೆಕೆಂಡ್ ಲೆವೆಲ್ ಸ್ಟಾರ್ಸಲ್ಲಿ ಒಂದು ವ್ಯಾಕ್ಯೂಮನ್ನು ಇವತ್ತು ಆ ಶೂಸನ್ನು ಆ ಪ್ಲೇಸನ್ನು ಚಂದನ್ ಶೆಟ್ಟಿ ಅವ್ರು ತೊಗೊಂಡಿದ್ದಾರೆ. ಅವ್ರು ಇನ್ನೊಂದು 10-15 ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕರ್ನಾಟಕದ ಕನ್ನಡದ ಜನತೆಯನ್ನು ಮನರಂಜಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ಥ್ಯಾಂಕ್ ಯು.